जगदीश शेट्टर गे डीसीएम स्थान नीडोके ಒತ್ತಾಯ ಹೆಚ್ಚಾಗ್ತಾ ಇದೆ। शेट्टर गे डीसीएम स्थान ನೀಡಬೇಕು ಅಂತ ಸಿಎಂ ಗೆ ಪತ್ರ ಬರೆಯಲಾಗಿದೆ। ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದ ಮಂಜುನಾಥ ಎನ್ ಟ್ರಾವಿ ಅಖಿಲ ಭಾರತ ವೀರಶೈವ ತಾಲೂಕು ಅಧ್ಯಕ್ಷ। ಬಿಜೆಪಿಯಲ್ಲಿ ವೀರಶೈವ ಸಮಾಜವನ್ನ ಕಡೆಗಣನೆ ಮಾಡಲಾಗಿದೆ, ಆದ್ರಿಂದ ವೀರಶೈವ ಸಮಾಜಕ್ಕೆ ಉನ್ನತ ಸ್ಥಾನ ನೀಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ। ನೋಡಿ, ಬಿಜೆಪಿಯಲ್ಲೂ ಕೂಡ ಲಿಂಗಾಯತ ಸಮುದಾಯವನ್ನ ಕಡೆಗಣನೆ ಮಾಡಲಾಗಿದೆ, ಆ ಕಾರಣಕ್ಕೆ ಲಿಂಗಾಯತ ಸಮುದಾಯದ ಮತಗಳು ಈ ಬಾರಿ ಕಾಂಗ್ರೆಸ್ ಗೆ ಶಿಫ್ಟ್ ಆಗಿತ್ತು ಅನ್ನೋದು ಒಂದು ಲೆಕ್ಕಾಚಾರ ಹಾಕೊಳ್ಳಲಾಗಿತ್ತು। ಈಗ ಕಾಂಗ್ರೆಸ್ ನಲ್ಲೂ ಕೂಡ ಲಿಂಗಾಯತ ಸಮುದಾಯವನ್ನ ಕಡೆಗಣನೆ ಮಾಡಲಾಗ್ತಿದೆ ಅಂತ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ನೇರ ಆರೋಪವನ್ನ ಮಾಡುತ್ತಾರೆ। ಇದು ಕಾಂಗ್ರೆಸ್ ಗೆ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ। ಇದೀಗ ಇದರ ಬೆನ್ನಲ್ಲೇ ಒಂದು ಪತ್ರವನ್ನ ಬರೆಯಲಾಗಿದೆ, ಡಿಸಿಎಂ ಸ್ಥಾನವನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಬೇಕು ಅನ್ನೋದು ಅದು ಪತ್ರ। ಈಗಾಗಲೇ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತಿಗೆ ರಾಜಣ್ಣ ನೀಡಿದಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಸಿಕ್ಕಾಬಿಟ್ಟೆ ವೈರಲ್ ಆಗಿತ್ತು। ಮೂರು ಜನ ಡಿಸಿಎಂ ಆಗಬೇಕು ಅಂತ, ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆಸಿಕೊಂಡು ಒಬ್ಬನೇ ಡಿಸಿಎಂ ಆಗಬೇಕು ನಾನು ಅಂತ ಕೇಳ್ಕೊಂಡು ಬಂದಿದ್ದಾರೆ। ಇದರ ನಡುವೆ ಇದೀಗ ಇನ್ನೂ ಡಿಸಿಎಂ ಅನ್ನುವಂತ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ। ಹಾಗಾಗಿ ಎರಡೆರಡು ರೀತಿಯಾದಂತ ಸಮಸ್ಯೆ ಇದೀಗ ಕಾಂಗ್ರೆಸ್ ನಲ್ಲಿ ಎದುರಾಗ್ತಾ ಇರೋದು, ಒಂದು ಡಿಸಿಎಂ ಸೃಷ್ಟಿಯ ವಿಚಾರ, ಇನ್ನೊಂದು ಲಿಂಗಾಯತ ಸಮುದಾಯವನ್ನ ಕಡೆಗಣನೆ ಮಾಡಿದ್ದಾರೆ ಅನ್ನುವಂತ ಆರೋಪ। ಇವೆರಡರನ್ನ ಕಾಂಗ್ರೆಸ್ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಪ್ರಶ್ನೆ। ಇನ್ನು ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಯಲ್ಲಿ ಕಡೆಗಣನೆ ಮಾಡಲೇಯಿತು ಅನ್ನುವಂತ ಕಾರಣಕ್ಕೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಒಂದು ಸಿದ್ಧಾಂತವನ್ನ ಬಿಟ್ಟು ಇನ್ನೊಂದು ಸಿದ್ಧಾಂತಕ್ಕೆ ಒಪ್ಪಿಕೊಂಡು ಕಾಂಗ್ರೆಸ್ ಗೆ ಬಂದಿರೋದು। ಈಗ ಅವರಿಗೂ ಕೂಡ ನೀವು ಯಾವುದೇ ಸ್ಥಾನಮಾನ ಕೊಡದೇನೆ ಕೂರಿಸಿಬಿಟ್ರೆ ಕಷ್ಟ ಆಗುತ್ತೆ, ಅವರನ್ನ ನೀವು ಡಿಸಿಎಂ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ। ಇದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲೇ ಕಾಂಗ್ರೆಸ್ ಗೆ ಒಂದು ದೊಡ್ಡ ತಲೆನೋವಾಗಿರೋದು। ಈಗ ಲಿಂಗಾಯತ ಸಮುದಾಯದ ನಾಯಕರಿಗೆ ಏನಾದರೂ ಒಂದು ಸ್ಥಾನಮಾನಗಳನ್ನು ಕೊಡಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಗೂ ಕೂಡ ಸೃಷ್ಟಿ ಆಗ್ತಾ ಇದೆ। ಆದರೆ ಡಿಸಿಎಂ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಒಪ್ಪಿಕೊಳ್ಳಬೇಕಲ್ವಾ, ನಾನು ಒಬ್ಬನೇ ಡಿಸಿಎಂ ಆಗಿರಬೇಕು ಅಂತ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ। ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ, ನಾಯಕರುಗಳು ಏನು ತೀರ್ಮಾನ ಕೈಗೊಳ್ತಾರೆ, ಇದು ಈಗಿರುವಂಥ ಪ್ರಶ್ನೆ। ಮುಂದಿನ ದಿನಗಳಲ್ಲಿ ಇದೇ ಯಾವ ರೀತಿಯಾದಂಥ ದೊಡ್ಡ ತಲೆನೋವಾಗ್ಬೋದು ಕಾಂಗ್ರೆಸ್ಗೆ ಅನ್ನೋದು ಕೂಡ ಪ್ರಶ್ನೆ। ಜಗದೀಶ್ ಶೆಟ್ಟರ್ ಅವರನ್ನು ಡಿಸಿಎಂ ಮಾಡಿ ಅಂತ ಪತ್ರವನ್ನು ಬರೆದಿದ್ದಾರೆ ಮಂಜುನಾಥ ಎನ್ ಟ್ರಾವಿ ಅವರು, ವೀರಶೈವ ತಾಲೂಕು ಅಧ್ಯಕ್ಷರು ಇವರು। ಹಾಗಾಗಿ ಏನು ತೀರ್ಮಾನ ಕೈಗೊಳ್ಳಲಾಗುತ್ತೆ, ಈ ಪತ್ರ ಇನ್ಯಾವ ರೀತಿಯಾದಂಥ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ? ಒಂದು ಕಡೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಆರೋಪ ಮಾಡ್ತಿದ್ದಾರೆ, ಅದನ್ನು ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ತಯಾರಿ ಮಾಡಿಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಡಿಸಿಎಂ ಮಾಡಿ ಅನ್ನೋ ಪತ್ರ, ಇದೆಲ್ಲವನ್ನು ಹೇಗೆ ಕಾಂಗ್ರೆಸ್ನ ನಾಯಕರು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಲಿಂಗಾಯತ ಸಮುದಾಯದವರನ್ನ ನೆಗ್ಲೆಕ್ಟ್ ಮಾಡಲಾಗ್ತಿದೆ ಅಂತ ಶಾಮನೂರು ಅವರು ಹೇಳಿರುವಂತ ಹೇಳಿಕೆ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ಪತ್ರವೂ ಕೂಡ ಕಾಂಗ್ರೆಸ್ಗೆ ಆ ತರ ತಲೆನೋವು ತಂದೊಡ್ಡಿದೆ ಅಂತ. ನೀತಿ ಜಗದೀಶ್ ಶೆಟ್ಟರ್, ಜಗದೀಶ್ ಶೆಟ್ಟರ್ ಅಂದ್ರೆ ಮೊದಲು ಇಲ್ಲಿಂದ್ರೆ ಬಿಜೆಪಿಯಲ್ಲಿ ಇದ್ದರು, ಆರು ಬಾರಿ ಬಿಜೆಪಿಯಿಂದ ಗೆದ್ದು ಬಿಗಿದಂತವ್ರು, ಏಳನೇ ಬಾರಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ರು, ಆದ್ರೆ ಬಿಜೆಪಿ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಲಿಂಗಾಯತರಿಗೆ ಅನ್ಯಾಯ ಮಾಡ್ತಿದೆ ಅಂತೇಳಿ ಒಂದು ಅಸ್ತ್ರವನ್ನು ಬಳಸಿಕೊಂಡು ಜಗದೀಶ್ ಶೆಟ್ಟರ್ ಇಲ್ಲಂತಂದ್ರೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಬಂದ್ರು, ಕಾಂಗ್ರೆಸ್ ಇಂದ ಟಿಕೆಟ್ ಪಡೆದು ಇಲ್ಲಂದ್ರೆ ಪರಾಜಯ ತಗೊಂಡ್ರು. ನಂತರ ಇವ್ರಿಗೆ ಏನಂತಂದ್ರೆ ವಿಧಾನ ಪರಿಷತ್ ಸದಸ್ಯನಾಗಿ ಈಗಾಗಲೇ ಅಂತಂದ್ರೆ ಕಾಂಗ್ರೆಸ್ ಒಂದು ಕಡೆ ಅಂತಂದ್ರೆ ಇವರನ್ನ ಮಾಡಿದೆ, ಆದ್ರೂ ಸಹ ಇಲ್ಲಂದ್ರೆ ವೀರಶೈವ ಲಿಂಗಾಯತ ಮುಖಂಡರು ಇವತ್ತು ಶಾಂತ ಕುಂಡಿರ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ ಜಗದೀಶ್ ಶೆಟ್ಟರ್ಗೆ ಇನ್ನೂ ಪಕ್ಷದಲ್ಲಿ ಸರಿಯಾದ ರೀತಿಯಂತಹ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ. ಹೀಗಾಗಿ ಅಂತಂದ್ರೆ ಮಂಜುನಾಥ್ ಎನ್ ಟ್ರಾವಿ, ಅಖಿಲ ಭಾರತ ವೀರಶೈವ ತಾಲೂಕು ಅಧ್ಯಕ್ಷ ಮಂಜುನಾಥ್ ಎನ್ ಟ್ರಾವಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರ್ತಿದೆ. ಅದು ಏನು ಅಂತಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ಸರಿಯಾಗಿ ಬಳಸಿಕೊಳ್ಬೇಕು, ಹೀಗಾಗಿ ಅವರಿಗೆ ಒಂದು ಸ್ಥಾನಮಾನ ನೀಡಬೇಕು. ಅದು ಯಾವ ಸ್ಥಾನಮಾನ ಅಂತ ನೋಡಿದಾಗ ಇಲ್ಲಂದ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲೇಬೇಕು, ಅದು ಮುಂಬರುವ ಲೋಕಸಭಾ ಚುನಾವಣೆಗೆ ಅಂತೇಳಿ ಮಂಜುನಾಥ್ ಎನ್ ಟ್ರಾವಿ ಸಿದ್ದರಾಮಯ್ಯಗೆ ಪತ್ರ ಬರೆದ್ರೆ ಈ ಪತ್ರ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸದ್ದು ಮಾಡಿದೆ. ಯಾಕೆ ಅಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಎದ್ದಿರೋದು ಏನು ಅಂದ್ರೆ ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪ ಹೇಳಿಕೆ, ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆ ಏನಿದೆ ಅಂತಂದ್ರೆ ಇಲ್ಲಿ ವೀರಶೈವ ಲಿಂಗಾಯತನ ಕಾಂಗ್ರೆಸ್ ನಲ್ಲಿ ಕಡೆಗಣಿಸಲಾಗ್ತಾ ಇದೆ ಅಂತೇಳಿ. ಇದರ ನಡುವೆ ಇನ್ನೊಂದು ಕಡೆ ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಮೂರು ಡಿಸಿಎಂ ಗಳನ್ನು ಮಾಡ್ತಾರೆ, ಈ ಸರ್ಕಾರದಲ್ಲಿ ಮೂರು ಡಿಸಿಎಂ ಗಳನ್ನು ಮಾಡಬೇಕು ಅಂತೇಳಿ ಕೂಗೆದ್ದಿದೆ. ಅದ್ರ ನಡುವೆ ಈಗ ಅಂತಂದ್ರೆ ಮಂಜುನಾಥ್ ಎನ್ ಟ್ರಾವಿ ಅವರು ಬರೆದಂತಹ ಪತ್ರ ಇವತ್ತು ಸದ್ದು ಮಾಡ್ತಿದೆ, ಅದು ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಸಂಚಲನ ಮೂಡ್ತದೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ
कड़े जगदीश शेट्टर सोतिरबहुदु आदरे जगदीश शेट्टरिंद उत्तर कर्नाटकदल्लि दोड्ड मट्ट लाभ आगिदे 20 क्षेत्रगळल्लि जगदीश शेट्टर वर्सस्निंद नीवु गेद्दिद्दीरि हीगागि अंतरे जगदीश शेट्टरिगे सरियाद स्थानमन्न नीडबेकु मुंबरुव लोकसभा चुनावणेयल्लि जगदीश शेट्टर अवरन्न सद्बळके माडबेकु अवरु याव मट्टिगे अंतरे अवरिगे सरियाद रीतियंत स्थानमान कोट्टु अवरन्न उपयोग माडिकोळ्ळि अंत मंजुनाथ यंत्रावि पत्र बरेदारे नीति ओके धन्यवाद ಎಲ್ಲಪ್ಪ ತಮ್ಮ ಡೀಟೇಲ್ಸ್ ಕಾಕಿ